ವ್ಯಾಪ್ತಿಯಲ್ಲಿರುವ ಬರ್ಕೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ರೈಟ್ ಡಿಸ್ಟ್ರಿಕ್ಟ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್. ಈ ಕ್ಯಾಂಪಸ್ ಏನಿದೆ ಇದು ನಮ್ಮ ಡಿಸ್ಟ್ರಿಕ್ಟ್ ಜೈಲ್ ಪಕ್ಕದಲ್ಲಿ ಇರುತ್ತೆ. ಸೊ ಇಲ್ಲಿ ಸುಮಾರು 12:45 ಒಂದು ಗಂಟೆ ಸಮಯದಲ್ಲಿ ಸುಮಾರು 30-35 ವರ್ಷ ವಯಸ್ಸಿನ ಒಬ್ಬ ವ್ಯಕ್ತಿ ಬಂದುಬಿಟ್ಟು ಇಲ್ಲಿ ಒಬ್ಬರು ಮೇಡಮ್ ಹೆಸರು ತೊಗೊಂಬಿಟ್ಟು ಆ ಮೇಡಮ್ ಇದ್ದಾರೆ, ನಾನು ಅವ್ರ ಹತ್ರ ಮಾತಾಡಬೇಕಿತ್ತು, ಅವ್ರಿಗೊಂದು ಗಿಫ್ಟ್ ತಂದಿದ್ದೀನಿ ಅಂತಂದು ಹೇಳ್ತಾನೆ. ಅವಾಗ ಆ ಮೇಡಮ್ ಯಾರು ಏನು ಅಂತ ಕರೆಕ್ಟಾಗಿ ಗೊತ್ತಾಗಲ್ಲ. ಅಲ್ಲಿ ಫ್ಯಾಕಲ್ಟಿ ಸ್ಟಾಫ್ ಇದ್ದವ್ರಿಗೆ ಯಾರು ಏನು ಅಂತ ಕೇಳೋಷ್ಟೊತ್ತಿಗೆ ಏಕಾಏಕಿ ನನ್ನ ಹತ್ರ ಇದ್ದಂಥ ಒಂದು ಮಚ್ಚನ್ನು ತೊಗೊಂಬಿಟ್ಟು ಅಲ್ಲಿ ಇದ್ದಂಥವ್ರ ಮೇಲೆ ಹಲ್ಲೆ ಮಾಡಿದ್ದಾನೆ. ಒಟ್ಟು 3 ಜನ ಸಿಬ್ಬಂದಿಗಳು ಎಲ್ಲರೂ ಇನ್ಸಿಡೆಂಟಲ್ಲಿ ಮಹಿಳಾ ಸಿಬ್ಬಂದಿಗಳು, ಒಬ್ಬರು ಎಫ್ ಡಿ ಐ ಇದ್ದಾರೆ, ಒಬ್ಬರು ಸ್ಟೆನೋಗ್ರಾಫರ್ ಇದ್ದಾರೆ, ಇನ್ನೊಬ್ಬರು ಡಿ ಗ್ರೂಪ್ ನೌಕರರಿದ್ದಾರೆ. 3 ಜನ ಸಿಬ್ಬಂದಿಗಳ ಮೇಲೆ ಏಕಾಏಕಿ ಹಲ್ಲೆ ಮಾಡಿದ್ದಾನೆ. ನಂತರದಲ್ಲಿ ಇಮಿಡಿಯೇಟಾಗಿ ಇಲ್ಲಿ ಸ್ವಲ್ಪ ಕೂಗಾಡಿ ಕಿರ್ಚಾಡಿದಾಗ ಇಲ್ಲೇ ಹತ್ತಿರದಲ್ಲೇ ಇದ್ದಂಥ ಕೆಲವು ಜೈಲ್ ಸಿಬ್ಬಂದಿಗಳು ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರು ಎಲ್ಲ ಸೇರಿಕೊಂಡು ಅವನ್ನ ಹಿಡ್ಕೊಳೋಂಥ ಪ್ರಯತ್ನ ಮಾಡಿದ್ದಾರೆ, ಹಿಡ್ಕೊಂಡಿದ್ದಾರೆ ಕೂಡ. ಇದು ಯಾಕಾಗಿದೆ ಅನ್ನುವಂಥದ್ದು ಗೊತ್ತಿಲ್ಲ, ಯಾಕಂದರೆ ಸ್ಟಾಫ್ 3 ಜನ ಏನಿದ್ದಾರೆ ಅವರು ಫಾದರ್ ಮಿಲ್ಲರ್ ಮತ್ತು ವಿನಯ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ. ನಾನು ಅವ್ರನ್ನ 3 ಜನ ನೋಡ್ಕೊಂಡು ಬಂದಿದ್ದೀನಿ. ಇಂಜುರೀಸ್ ಆಗಿದೆ ಸ್ವಲ್ಪ, ಕೆಲವರಿಗೆ ಒಬ್ಬರಿಗೆ ಹೆಡ್ ಇಂಜುರಿ ಆಗಿದೆ, ಇನ್ನೊಬ್ಬರಿಗೆ ಮುಖದ ಮೇಲೆ ಇಂಜುರಿ ಆಗಿದೆ, ಇನ್ನೊಬ್ಬರಿಗೆ ಬೆನ್ನು ಮತ್ತು ಕೈಗೆಲ್ಲ ಇಂಜುರಿ ಆಗಿದೆ. ಬಟ್ 3 ಜನ ಔಟ್ ಆಫ್ ಡೇಂಜರ್ ಇದ್ದಾರೆ, ಅವ್ರಿಗೆ ಟ್ರೀಟ್ಮೆಂಟು ಕೊಡ್ತಾ ಇದ್ದಾರೆ ಸಂಬಂಧಪಟ್ಟ ಡಾಕ್ಟ್ರು. ಮತ್ತು ನಮ್ಮ ಸಿ ಇ ಓರು ಕೂಡ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ತೊಗೊಂಡು ಡಾಕ್ಟ್ರುಗಳಿಗೆಲ್ಲ ಮಾತಾಡಿ ಇಮಿಡಿಯೇಟಾಗಿ ಉತ್ತಮ ಗುಣಮಟ್ಟದ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಅವರ ಅಧಿಕಾರಿಗಳಲ್ಲಿ ನಿಯೋಜನೆ ಮಾಡಿದ್ದಾರೆ. ಯಾಕಾಗಿದೆ ಇನ್ಸಿಡೆಂಟ್ ಅಂತ ಗೊತ್ತಿಲ್ಲ. ಅವನು ಹೇಳುವಂಥದ್ದು ನಾನು ಇದೇ ಕಾಲೇಜ್ದು ಹಳೆ ವಿದ್ಯಾರ್ಥಿ ಅಂತ ಕೂಡ ಹೇಳ್ಕೊಂಬಂದಿರ್ತಾನೆ ಅನ್ನೋದು ನನಗೆ ಮಾಹಿತಿ ಲಭಿಸಿದೆ. ಅದು ಹೊರತುಪಡಿಸಿ ಇನ್ನೇನು ಮಾಹಿತಿ ಇಲ್ಲ. ಅವನ ವಿಚಾರಣೆಗೆ ಒಳಪಡಿಸಿದ್ರೆ ಅವನೇನು ಒಂದು ಐಡೆಂಟಿಟಿ ಹೆಸರು ಯಾವೂರು ಯಾವುದನ್ನು ಹೇಳ್ತಾ ಇಲ್ಲ ಸದ್ಯಕ್ಕೆ. ಈಗ ವಿಚಾರಣೆಗೆ ಒಳಪಡಿಸ್ತೀವಿ, ವಿಚಾರಣೆಗೆ ಒಳಪಡಿಸಿದ ಮೇಲೆ ಏನು ಮಾಹಿತಿ ಬರುತ್ತೆ ನೋಡಿಕೊಂಡು ಮತ್ತು ಹೆಚ್ಚುವರಿ ಮಾಹಿತಿಯನ್ನು. ಇಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ನಮ್ಮ ಈ ಒಂದು ಎಜುಕೇಷನ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಪ್ರಿನ್ಸಿಪಲ್ ಆಗಿರತಕ್ಕಂಥವ್ರು ನಮ್ಮ DDPI ಮಲ್ಲೇಸ್ವಾಮಿಯವರು ಚಾರ್ಜಲ್ಲಿದ್ದಾರೆ. ಇವತ್ತು ಬೇರೆ ಕಡೆ ಎಲ್ಲ ಕಾಲೇಜುಗಳು ಪ್ರಾರಂಭ ಆಗ್ತಾ ಇರೋದ್ರಲ್ಲಿ ಬೇರೆ ಬೇರೆ ಲೆಕ್ಚರ್ಸ್ನೆಲ್ಲ ಬೇರೆ ಕಡೆ ಡೆಪ್ಯೂಟ್ ಮಾಡಿದ್ದೆ. ಇಲ್ಲಿ ಓನ್ಲಿ ಲಿಪಿಕ ಸಿಬ್ಬಂದಿಗಳು ಮಾತ್ರ ಇವತ್ತು ಕೆಲಸ ಮಾಡ್ತಾಯಿದ್ರು. ಈಗಾಗಲೇ ಮಾನ್ಯ ಆಯುಕ್ತರು ತಿಳಿಸಿದ್ರೆ ಇದರಲ್ಲಿ 3 ಜನಕ್ಕೆ ಅಲ್ಲೇ ಆಗಿರತಕ್ಕಂಥದ್ದು, ಅವರೆಲ್ಲರೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ, ಔಟ್ ಆಫ್ ಡೇಂಜರಸ್ ಇದ್ದಾರೆ. ಈಗಾಗಲೇ ದೂರು ದಾಖಲಾಗಿದೆ, ನಿಯಮಾನುಸಾರ ಕಾನೂನು ಪ್ರಕಾರ ಅದಕ್ಕೆ ಕ್ರಮ ಕೈಗೊಳ್ಳಲಿಕ್ಕೆ ಮಾನ್ಯ ಆಯುಕ್ತರು ಈಗಾಗಲೇ ಕ್ರಮವನ್ನು ವಹಿಸ್ತಾ ಇದ್ದಾರೆ. ನಾವು ಕೂಡ ಡಾಕ್ಟರ್ಗೆ ಮಾತನಾಡಿದ್ದೇವೆ ಮತ್ತು ನಮ್ಮ ಎಲ್ಲ ಆಫೀಸಸ್ನು ಕೂಡ ಹಾಸ್ಪಿಟ್ಲ್ ಹತ್ರ ನಿಲ್ಲಿಸಿದ್ದೇವೆ, ಎಲ್ಲರೂ ಕೂಡ ಟೇಕ್ ಕೇರ್ ಮಾಡ್ತಾ ಇದ್ದಾರೆ. ಸದ್ಯ ಏನು ಸಮಸ್ಯೆ